ಶೈಲೇಂದ್ರ ಬೆಳಜಾಳೆ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಓಟಲ್ ಸೋತ್ರಿ ಸ್ವಲ್ಪ ಓಟಲ್ ಮೀನ್ಸ್ ಕಾಂಗ್ರೆಸ್ ನಿರೀಕ್ಷಿತ ಪ್ರಮಾಣದ ಮತವನ್ನ ಪಡ್ಕೊಂಡಿದ್ರೆ ಶೈಲೇಂದ್ರ ಬೆಳ್ದಾಳಿಯವರು ಕಳೆದ ಬಾರಿ ಗೆದ್ದಿರೋರು ಬಟ್ ಈ ಬಾರಿ ಆ ಮಿಸ್ಟೇಕ್ಸ್ ಆಗಬಾರ್ದು ಅಂತ ಎಲ್ಲ ರೀತಿಯಲ್ಲೂ ಜನಗಳ ಹತ್ರ ಆಗಿ ತಂತ್ರಗಾರಿಕೆಲ್ಲ ಮಾಡ್ತಾ ಇದೀರಾ ಚುನಾವಣೆ ಗೆಲ್ಲೋಕೆ ಮಾಡ್ತಾ ಚುನಾವಣೆಯಲ್ಲಿ ಚೆನ್ನಾಗಿ ಓಟ್ ಬಂತು ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದವ್ರು ಜನರು ಓಟ್ ಹಾಕಿದ್ರು ನಾನು ಜಿಲ್ಲಾಧ್ಯಕ್ಷ ಇದ್ದಾಗ ಸ್ವಲ್ಪ ಸಮಯ ಸಂಘಟನೆಯಲ್ಲಿ ಕೊಟ್ಟು ಇಲ್ಲಿ ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟು ನನ್ನ ಸ್ವಲ್ಪ ಒಳಗೆ ಫೀಲ್ ಆಯ್ತು ಅವಾಗ ಲಾಸ್ಟ್ ಟೈಮ್ ಯಾಕಂದ್ರೆ ಇಡೀ ಜಿಲ್ಲೆ ನೋಡ್ಕೋಬೇಕು ಕ್ಷೇತ್ರದಾಗ ಸ್ವಲ್ಪ ಇದಾಯ್ತು ಮತ್ತೆ ಆಮೇಲೆ ಸುಧಾರಾಸ್ಕೊಂಡು ಮತ್ ಕ್ಷೇತ್ರ ಕೊಟ್ಟೆ ಲಾಸ್ಟ್ ಟೈಮ್ ಟ್ರ್ಯಾಂಗುಲರ್ ಫೈಟ್ ಇತ್ತು ಮಧ್ಯಾಹ್ನಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಕ್ದಮ್ ಎರಡು ದಿವ್ಸ ಅಷ್ಟು ಓಡಾಡ್ಲಿಲ್ಲ ಅದಕ್ಕೆ ಮಧ್ಯಾಹ್ನಿಂದ ಬಿಜೆಪಿ ಬರ್ತಂತಂದು ಮೈನಾರಿಟಿ ಓಟ್ಸ್ ಏನಾದ್ರು ಜೆ ಡಿ ಎಸ್ ಬಂತು ಅದರ್ಲಿಂದ ಜೆ ಡಿ ಎಸ್ ಬಂಡೆಪುರ್ ಗೆದ್ರು ಇಲ್ಲದ್ರೆ ಕರೆಕ್ಟ್ ಆ್ಯಂಗ್ಲರ್ ಫೈಟ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ನಾನೇ ವಿನ್ ಆಗ್ತಿದೆ ಐದ್ನೂರಲ್ಲಿ ಒಂದ್ ಸಾವಿರ ಆಗಲಿ ಎರಡ್ ಸಾವಿರ ಆಗಲಿ ಸರ್ಕಾರ ನಮ್ದೆ ಬಂದಿತ್ತು ಜನರ ಸೇವೆ ಮಾಡಕ್ಕೆ ಇನ್ನೇ ಶಕ್ತಿ ಬರ್ತಿತ್ತು ಬಟ್ ಮಿಸ್ಟೇಕ್ ಈಗ ಆಗಲ್ಲ ಜನರು ಎಚ್ಚೆತ್ಕೊಂಡಿದ್ದಾರೆ ಒಂದು ಎರಡ್ ಸಲ ಬಂಡೆಪುರಿಗಿದೆಪ ಒಂದ್ಸಲ ಅಶೋಕ್ ಎಣಿಗ್ ಎತ್ತಿದೇವ್ ಏನು ಪರಿವರ್ತನೆ ಕಂಡಿಲ್ಲ ಯಾಕಂದ್ರೆ ನಮ್ ಹಳ್ಳಿಯಿಂದ ಕೂಡದಂತ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಬೀದರ್ ಸಮೀಪೆ ಒಂದು ಕೆಲವು ಗ್ರಾಮ ಅದು ಚಿಟ್ಟಾ ಜಡ್ಪಿ ಸರ್ಕಲ್ ಅದ ನಾನು ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿದ ನಾನು ಅಲ್ಲಿ ಗೆದ್ದಿದ್ದೆ ಅಲ್ಲಷ್ಟೇ ಸ್ವಲ್ಪ ಸಿಟಿ ಹತ್ತಿದ್ರೆ ಉಳ್ಕಿದೆಲ್ಲ ಆಲ್ಮೋಸ್ಟ್ ಆಲ್ ಏಯ್ಟಿ ಪರ್ಸೆಂಟ್ ಫುಲ್ ಗ್ರಾಮೀಣೆ ಇದು ಬೀದರ್ ಹತ್ತಿದ್ದಕ್ಕೆ ಅಷ್ಟೇ ಸ್ವಲ್ಪ ಸಿಟಿ ಒಂದು ಟ್ರೆಂಡ್ ಇದೆ ಅದಕ್ಕೆ ಹಳ್ಳಿ ಊರಲ್ಲಿ ಇನ್ನೇನು ಇನ್ಫ್ರಾಸ್ಟ್ರಕ್ಚರ್ ಇನ್ನೇ ಡೆವಲಪ್ ಆಗಿಲ್ಲ ಪಂಚಾಯತ್ಗಳು ಅಷ್ಟರ ಮಟ್ಟಕ್ಕೆ ಇದೆ ಕೆಲಸ ಬಹಳಷ್ಟು ಮಾಡಬಹುದಿತ್ತು ಅವ್ರು ಯಶೋಕ್ ಅಂತ ದೊಡ್ಡ ಮನುಷ್ಯ ಏನೋ ಮಾಡ್ಬಿಡ್ತಾರ ಸಿಂಗಾಪುರ್ ಅಂತಂದ್ರು ಸಿಂಗಾಪುರ್ ಮಾಡಿಲ್ಲ ಸಿಂಗಾಪುರ್ ಮಾಡಿಲ್ಲ ಅದು ಕಾರಂಜ ಯೋಜನೆ ಏನು ಮುಳುಗಡೆ ಇತ್ತು ಅದ್ ಸೂಕ್ತ ಪರಿಹಾರ ಕಲ್ಸ್ ಕೊಡ್ತಂದ್ರ ಅದನ್ನು ಕೊಟ್ಟಿಲ್ಲ ಬಂಡೆಪುರ ಕೊಟ್ಟಿಲ್ಲ ಎರಡು ಎರಡು ಸಲ ಗೆದ್ದು ಇವರು ಕೊಟ್ಟಿಲ್ಲ ಸದನದಾಗ ಮಾತಾಡಿದೇ ಬಹಳ ಕಡಿಮೆ ಇರಿಬ್ಬರು ಈ ವಿಷಯದಲ್ಲಿ ಎಲೆಕ್ಷನ್ ಹೊಂಟದಂತ ಈಗ ಮಾತಾಡಿರ್ಬೇಕು ಮೊನ್ನೆ ಹ್ಮ್ ಹ್ಮ್ ಬಟ್ ನಾಲ್ಕೈದು ವರ್ಷ ಮಾತಾಡ್ಬೇಕಲ್ಲ